ನಮ್ಮ ಕೆಪಿಟಿಸಿಎಲ್ ಎಸ್ಕಾಂ ನೌಕರರು ವೇಜ್ ರಿವಿಷನ್ ಡಿಮಾಂಡ್ ಮಾಡಿದರು. ನಮ್ಮ ಮಂತ್ರಿಗಳು ಮತ್ತು ಅವರು ಸುದೀರ್ಘವಾಗಿ ಎರಡು ಮೂರು ದಿವಸ ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅವರಿಗೆ 20% ವೇಜ್ ರಿವಿಷನ್ ಮಾಡೋದಕ್ಕೆ ನಾನು ಒಪ್ಪಿಕೊಂಡಿದ್ದೀನಿ. ಇವತ್ತು ಆಜ್ಞೆಯನ್ನು ಉಂಡಿಸ್ತಾ ಇದ್ದೆ. ಎರಡನೇದಾಗಿ ಟ್ರಾನ್ಸ್ಪೋರ್ಟ್ ಇಲಾಖೆಯ ನೌಕರರು 3-4 ವರ್ಷದಿಂದ ಆಗಿಲ್ಲ, ಅದಾಗಬೇಕು ಅಂತ ಬೇಡಿಕೆ ಇತ್ತು. ಅದು ಕೂಡ ನಮ್ಮ ಸಚಿವರು ರಾಮುಲು ಅವರು ಮತ್ತು ಅಧಿಕಾರಿಗಳು 2-3 ಸುತ್ತಿನ ಚರ್ಚೆ ಆದಮೇಲೆ ಅವರಿಗೆ 15% ವೇಜ್ ರಿವಿಷನ್ ಕೊಡಬೇಕು ಅಂತ ನಾವು 15% ಹೆಚ್ಚಿಗೆ ಕೊಡಬೇಕಂತ ತೀರ್ಮಾನವನ್ನು ಮಾಡಿದ್ದೇನೆ. ಇವೆರಡೂ ಆಜ್ಞೆ ಇವತ್ತು ಹೊರಡ್ತದೆ.